ಸರ್, ನೀವು ಒಂದು ದಾರಿಯಲ್ಲಿ ಹೋಗ್ಬೇಕಾದ್ರೆ ಇವತ್ತು ಪ್ರತಿಯೊಂದು ಜಾಗದಲ್ಲಿ ನಾವು ಏನೋ ಬಸ್ಸಲ್ಲಿ ಒಂದು ಊರಿಂದ ಊರಿಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಆ ನಡೀತಕ್ಕಂಥ ಹೈವೇ ಕನ್ಸ್ಟ್ರಕ್ಷನ್ ನೋಡಿದ್ರೆ ಖುಷಿ ಆಗುತ್ತೆ ಸರ್. ಪ್ರತಿಯೊಂದು ಜಾಗದಲ್ಲೂ ಅಭಿವೃದ್ಧಿ ಆಗ್ತಾ ಇದೆ. ಯಾವಾಗ ನಿಮ್ಮ ಕನೆಕ್ಟಿವಿಟಿ ಇಂಪ್ರೂವ್ ಆಗುತ್ತೆ, ರೋಡ್ ಇರ್ಬೋದು, ರೈಲ್ ಇರ್ಬೋದು, ಇದಿರ್ಬೋದು, ಉಡಾನ್ ಯೋಜನೆ ಒಳಗೆ ಎಷ್ಟು ಇದು ಕೊಡ್ಲಿಲ್ಲ ಸರ್, ನಮ್ಮ ರಾಜ್ಯಕ್ಕೆ ಕೊಡ್ಲಿಲ್ಲ, ನಮ್ಮ ದೇಶದಲ್ಲಿ. ಅರವಿಂದ್ ಕೇಜ್ರಿವಾಲ್ ಅವರು ಮೇಲಿಂದ ಮೇಲೆ ಗುಡುಕ್ತಾ ಇರ್ತಾರೆ ಯಾವಾಗ್ಲೂ ಕೂಡ. ಹೌದು, ಅಭಿವೃದ್ಧಿ ಅಭಿವೃದ್ಧಿ ಅಂತಾರೆ. ಬಿಜೆಪಿ ಆಡಳಿತಕ್ಕೆ ಬಂದಂತ ಕಳೆದ 9.5 ಏನೊಂದು 10 ವರ್ಷದ ಲೆಕ್ಕಾಚಾರ ನಡೀತಾ ಇದೆ. ಆಕಾಶ ಮಾರ್ಬಿಟ್ರು, ನೀರನ್ ಮಾರ್ಬಿಟ್ರು, ಭೂಮಿನ ಮಾರ್ಬಿಟ್ರು, ಎಲ್ಲ ಕೂಡ ಖಾಸಗೀಕರಣ. ಒಂದಿಬ್ರು ಉದ್ಯಮಿಗಳನ್ನ ಬದುಕಕ್ಕೋಸ್ಕರ ಬದುಕಸಕ್ಕೋಸ್ಕರ ಈ ರೀತಿ. ಹೌದು, ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಅಥವಾ ಮತ್ತೊಬ್ಬ ದೇಶದ ಮತದಾರನಾಗಿ ಯೋಚನೆ ಮಾಡುವಾಗ ಕಳೆದ 10 ವರ್ಷದಲ್ಲಿ ಮೋದಿ ವಿಶ್ವಗುರುವಾಗಿ ಬೆಳೆದಿದ್ದಾರೆ. ಹಾಗಾದ್ರೆ ಕಳೆದ 70 ವರ್ಷದಲ್ಲಿ ದೇಶ ಏನೂ ಆಗಲೇ ಇಲ್ವಾ? 70 ವರ್ಷದಿಂದ ಅಧಿಕಾರ ಸಿಕ್ಕಿಲ್ಲ ಅನ್ನೋ ಫ್ರಸ್ಟ್ರೇಷನ್ ಬಿಜೆಪಿಗರನ್ನ ಇಷ್ಟೊಂದು ಮುಂಚೂಣಿಯಾಗಿ ನುಗ್ಗುವಂತೆ, ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಸಾಗಿ ಬೈ ಎಲೆಕ್ಷನ್ಗಳನ್ನ ಮಾಡುವಂತೆ ಮಾಡಿದ್ಯಾ? ಇದೇ ಕರ್ನಾಟಕದಲ್ಲಿ 2019 ಆಗಿದ್ದೇನು? ಆದರೂ ಪ್ರಧಾನಿ ಮೋದಿ ಅವರನ್ನು ಒಪ್ಕೊಳ್ಳೋದಾದ್ರೆ ಯಾಕೆ ಈ ಬಾರಿಯ ಫಲಿತಾಂಶ 66%? ಸರ್, ಇಲ್ಲಿ ಒಂದು ಯಾವತ್ತೋ ಒಂದು ದಿನ ಆಗಿರ್ತಕ್ಕಂಥ ಜನರು ಜನತಾ ಜನಾರ್ದನ್ ಅವ್ರು ಮಾಡಿರ್ತಕ್ಕಂಥ ಒಂದು ಸಣ್ಣ ತಪ್ಪದು, ಆಯ್ತಾ? ಯಾರಿಗೂ ಕ್ಲಿಯರ್ ಮ್ಯಾಂಡೇಟ್ ಕೊಡದೇ ಇರ್ತಕ್ಕಂಥದ್ದು ಇವ ಸರ್. ಇವತ್ತು BJP ಬರಲಿ, ಕಾಂಗ್ರೆಸ್ ಬರಲಿ, JDS ಬರಲಿ, ಎಲ್ಲ ಪಕ್ಷ ಅಥವಾ ಬೇರೆ ಆಮ್ ಆದ್ಮಿ ಪಾರ್ಟಿ ಬರಲಿ, ಯಾವುದೇ ಬರಲಿ, ಒಂದು ಸುಭದ್ರವಾದ ಸರ್ಕಾರ ಯಾವುದೇ ರಾಜ್ಯದ ಅಭಿವೃದ್ಧಿಗೆ ಬೇಕಾಗತ್ತೆ ಸರ್. ಈಗ ಪ್ರತಿಯೊಂದು ರಾಜ್ಯಗಳು ನೀವು ಇವರು ಹೇಳ್ತಾರೆ ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು ಅಂತಕ್ಕಂಥದ್ದು ಸರ್. ಈಗ ಪ್ರೈವೇಟೈಸೇಷನ್ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಸರ್. ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ನೀವು ಹೋಗಿ ಒಂದು ರೈಲ್ವೆ ನಿಲ್ದಾಣದಲ್ಲಿ ನಿಂತರೆ ಹೇಗಿದೆ ಸರ್? ನಿಮಗೆ ಒಂದು ನೀವು ಸಾಮಾನ್ಯ ಪ್ರಜೆಯಾಗಿ ಹೋಗಿ ನಿಂತ್ಕೊಂಡಾಗ ನಿಮ್ಗೆ ಹೇಗೆ ಅನ್ಸುತ್ತೆ ಸರ್? ಅಂದ್ರೆ ಈ ರೈಲ್ವೆ ಅಲ್ಲ, ಒಂದು ಅಲ್ಲ, ಕಳೆದ 10 ವರ್ಷದಲ್ಲ, ರೈಲ್ವೆ ನಿಮ್ಮ ರೈಲ್ವೆ ನಿಲ್ದಾಣಗಳು ನಿಮ್ಮ ಏರ್ಪೋರ್ಟ್ಗೆ ಸಮನಾಗಿ ಅವರು ಅದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಯಾರಿಗೋ ಸರ್, ಈಗ ಅದಾನಿಗೆ ಮಾರಿದ್ರು, ಅವ್ರು ಹೇಳದ್ ಫಸ್ಟಿಗೆ ತೆಗಿಯೋದೆ ಅದಾನಿ ಹೆಸರು. ಅದಾನಿ ಬಗ್ಗೆ ಸಂಸತ್ತು ಭವನದೊಳಗೂ ತಂದ್ಬಿಟ್ಟು ಮಾತಾಡ್ತಾರೆ. ಇಲ್ಲಿ ಅವ್ರ ಬಿಸ್ನೆಸ್ ಅನ್ನು ಮಾಡ್ಕೊಂತ ಇದ್ದಾರೆ ಸರ್. ಈಗ ಯಾರು ಬಿಸ್ನೆಸ್ ಅವ್ರು, ಈಗ ಜಿಯೋ ಇರ್ಬೋದು, ರಿಲಯನ್ಸ್ ಜಿಯೋ ತಂದ್ಬಿಟ್ಟು ಮಧ್ಯೆ ಹೇಳತ್ತರ್ತಾರೆ, ಮಧ್ಯದಲ್ಲಿ RSS ಹೇಳ್ಕೊ ಬರ್ತಾರೆ, ಮಧ್ಯದಲ್ಲಿ ಇನ್ನೊಂದು ಯಾವುದೋ ಒಂದು ಸಂಘಟನೆ ಹೇಳ್ಕೊ ಬರ್ತಾರೆ. ಇಲ್ಲಿ ಏನು ಅಂತ ಹೇಳಿದ್ರೆ ಅಭಿವೃದ್ಧಿ ಕಾರ್ಯಗಳನ್ನ, ಒಂದು ನಮ್ಮ ನಮ್ಮ ಸಂಘ ಹೇಗಿತ್ತು ಅಂದ್ರೆ, ಅಥವಾ ನಮ್ಮ BJP NDA ಹೇಗಿತ್ತು ಅಂತ ಹೇಳಿದ್ರೆ, ಅಜಾತ ಶತ್ರು ಅಂತಿದ್ರು ಅಟಲ್ ಬಿಹಾರಿ ವಾಜಪೇಯಿನ, ಆಯ್ತಾ? ಯಾವತ್ತೂ ಸಮೇತ ಈ ರೀತಿ ರಾಜ್ಯದ ದೇಶದ ವಿಚಾರಗಳು ಬಂದವಾಗ ಯಾವತ್ತೂ ಸಮೇತ ನಾವು ಅದ್ರ ಬಗ್ಗೆ ಕುಹಕ ಆಡ್ತಾ ಇರಲಿಲ್ಲ. ನಾವು ಅದಕ್ಕೆ ಅಭಿವೃದ್ಧಿ ಪೂರ್ವಕವಾಗಿರ್ತಕ್ಕಂಥದ್ದನ್ನ ಸಹಕಾರ ಕೊಡ್ತಾ ಇದ್ವಿ. ಇವರು ಫಸ್ಟು ಇದು ದೆಹಲಿಲೇ ನಡೀತಲ್ಲ ಸರ್, ಪ್ರಯೋಗ ಕೊಟ್ಟರು, ಕರೆಂಟ್ ಬಿಲ್ ಕೊಡ್ತೀವಿ, ವಾಟರ್ ಫ್ರೀ ಕೊಡ್ತೀವಿ, ಕರೆಂಟ್ ಫ್ರೀ ಕೊಡ್ತೀವಿ ಅಂತಕ್ಕಂಥದ್ದು ಕೊಟ್ಟರು, ಕೊನೆಗೆ ಎಲ್ಲಿಗೆ ಆ ಪರಿಸ್ಥಿತಿಗಳು ಬಂದು ನಿಂತ್ಕೊಂತು, ಯಾವ ಹಂತಕ್ಕೆ ಅವರು ಅದನ್ನು ತಗೊಂಡೋದ್ರು, ಒಂದೊಂದು ರಾಜ್ಯನ ಎತ್ಕೊಂಡೋದ್ರು ಅಂತಕ್ಕಂಥದ್ದು. ಆಮೇಲೆ ಪೊಲ್ಯೂಷನ್ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಇವ್ರ ಕೈಲಿ, ಅದಕ್ಕೆ ಏನು ಮಾಡಿದ್ರು ಅಂದರೆ ಆಡ್ ನಂಬರು ಈವನ್ ನಂಬರು ಅಂತ, ಅಂದರೆ ಇವರೇ ವೆಹಿಕಲ್ಗಳನ್ನು ಪರ್ಚೇಸ್ ಮಾಡೋಕ್ಕೋಸ್ಕರ ಇವರು ಅವಕಾಶ ಮಾಡಿಕೊಟ್ಟಂಗೆ ಮಾಡಿಕೊಟ್ರು. ಯಾಕೆಂದರೆ ಅವ್ನು ಎರಡು ವೆಹಿಕಲ್ ಇಟ್ಕೊಳ್ಳೇಬೇಕಾಗತ್ತೆ, ಆಡ್ ನಂಬರ್ದೊಂದು ಈವನ್ ನಂಬರ್ದೊಂದು. ಈ ರೀತಿಯಾಗಿ ಆಪಾದನೆ ಮಾಡುವಂಥದ್ದು ಸುಲಭ, ದೇಶದ ಅಭಿವೃದ್ಧಿಯ ವಿಚಾರ ಬಂದವಾಗ ಎಲ್ಲರೂ ಕೈ ಜೋಡಿಸ್ಬೇಕಾಗ್ತದೆ. ಒಂದು ನಮ್ಮ ಇವತ್ತು ಏನೇ ಫಲಿತಾಂಶ ಬರಲಿ, ಫಲಿತಾಂಶ ನಮ್ಮ ಫೇವರ್ ಆಗಿರುತ್ತೆ ಅಂತಕ್ಕಂಥದ್ದು ನಾವು ನಂಬಿದ್ದೀವಿ, ಫೇವರ್ ಆಗಿ ನಂಬಿದ್ದೀವಿ. ಆದರೆ ಮೂರು ರಾಜ್ಯಗಳಂತೂ ನಾವು ನಂಬಿದ್ದೀವಿ. ಆಮೇಲೆ ಇಲ್ಲಿ BRS ಏನಿಲ್ಲಿ TRS ಅಂತ ಇತ್ತು, ಈಗ BRS ಆಗಿದೆ, ಚಂದ್ರಶೇಖರ್ ರಾವ್ ಅವರ ಪಕ್ಷ ಏನಿದೆ. ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ರು, ಇಲ್ಲ ಅಂತ ಹೇಳಲ್ಲ. ಅವರೆಲ್ಲ ಒಂದು ಕಡೆ ಇವ್ರು ಹೋಗ್ಕೊಂಡು ನಾವು ಎಲ್ಲರಿಗೂ ಕರೆಂಟ್ ಫ್ರೀ ಕೊಡ್ತೀವಿ ಅಂತ ಹೇಳಿದಾಗ ನಾವು 24 ಗಂಟೆ ವಿದ್ಯುತ್ ಕೊಟ್ಟಿದ್ದೀವಿ ಅಂತ ಅವ್ರು ಹೇಳಿದ್ರು. ಅವ್ರು ನಾವು 24 ಗಂಟೆ ವಿದ್ಯುತ್ ಕೊಟ್ಟಿದ್ದೀವಿ, ನೀವು ಅಲ್ಲಿ ಫ್ರೀ ಕೊಟ್ಟು ನಿಮ್ ಗತಿ ಏನಾಗಿದೆ ಅನ್ನೋ ನಮ್ಗೆ ಗೊತ್ತು, ನಮ್ಮ ಹತ್ರ ಕೇಳ್ತಾ ಇದ್ದೀರಾ ನೀವು ವಿದ್ಯುತ್ ಎಕ್ಸ್ಟ್ರಾ ಇದೆಯಾ? BJP ವಕ್ತಾರರಾಗಿ BRS ಚಂದ್ರಶೇಖರ್ ರಾವ್ ಅವರ ಕೆಲಸವನ್ನ ಹೊಗಳ್ತಾ ಇದ್ದೀರಾ? ಅಲ್ಲ, ಹೊಗಳ್ತಾ ಇದ್ದೀವಿ ಅಂತಕ್ಕಂತಲ್ಲ, ದೇಶದ ವಿಚಾರವನ್ನ ಬಂದವಾಗ ದೇಶ ತೆಲಂಗಾಣದಲ್ಲಿ BJP ಭದ್ರ ಬುನಾದಿಯನ್ನು ಹಾಕಕ್ಕೆ ಆಗ್ತಿಲ್ಲ. ನಾವು ಒಂದ್ ನಿಮಿಷ ನಾವು ಇಲ್ಲಿ ಎಲ್ಲದೇ ಎಲ್ಲಾ ಇದಕ್ಕೂ ಯಾವುದೇ ಮಗು ಹುಟ್ಟಿದ ತಕ್ಷಣ ಅದು ತಕ್ಷಣ ದೊಡ್ಡರಾಗೋದಿಲ್ಲ, ಹಂತ ಹಂತವಾಗಿ ಬೆಳೀತಾ ಹೋಗ್ಬೇಕಾಗತ್ತೆ. ನಮ್ಮ ಪಕ್ಷ ಸಂಘಟನೆ ಬಲವರ್ಧನೆ ಮಾಡ್ತಾ ಹೋಗ್ಬೇಕಾಗತ್ತೆ. ಪ್ರತಿಯೊಂದು ಪಾಯಿಂಟ್ ಎಷ್ಟು ವೋಟ್ ಶೇರ್ ಅನ್ನು ನಾವು ಈ ಸತಿ ಗೈನ್ ಮಾಡ್ತೀವಿ, ದಟ್ ಈಸ್ ಎ ಪಾಸಿಟಿವ್ ಫಾರ್ ಅಸ್. ಅದು ನಮ್ಮ ಪಾಸಿಟಿವ್. ನಾವು ನಮ್ಮ ನಮ್ಮ ಕೈಲಾದ ಏನು ಕ್ಯಾನ್ವಸ್ ಅನ್ನು ನಾವು ಏನ್ ಮಾಡಬೇಕು ಮಾಡಿದೀವಿ. ನಾವು ಜನರ ಮನ ಓಲೈಕೆಗೆ ನಾವೇನ್ ಮಾಡಬೇಕು ನಾವು ಅದನ್ನು ಮಾಡಿದೀವಿ. ಅದು ಜನತಾ ಜನಾರ್ದನ್ ತೀರ್ಮಾನ ಮಾಡ್ತಾರೆ. ಇದೆಲ್ಲದೂ ಜನತಾ ಜನಾರ್ದನ್ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ನಾವು ಮಾಡುವಂಥ ಪ್ರಯತ್ನಗಳನ್ನು ನಾವು ಮಾಡಿದ್ದೀವಿ.
ಆದ್ರೆ ನಮ್ಮ ಪಕ್ಷ ಸಂಘಟನೆ ಬಲವರ್ಧನೆ ಮುಂದಿನ ಹಂತದಲ್ಲಿ ನಾವು ಸಮೇತ ಅಲ್ಲಿ ಒಂದು ಪ್ರಮುಖವಾದ ಪಕ್ಷವಾಗಿ ಬೆಳೀಲಿಕ್ಕೆ ಎಲ್ಲ ಅವಕಾಶಗಳಿದ್ದಾವೆ ಎಲ್ಲಾ ಇದರಲ್ಲೂ. ಯಾಕೆಂತ ಹೇಳಿದ್ರೆ ನೀವು ಎಲ್ಲ ರಾಜ್ಯಗಳನ್ನು ತಗೊಂಡವಾಗ ಕರ್ನಾಟಕ ಇರ್ಬೋದು, ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಪ್ರಾದೇಶಿಕ ಪಕ್ಷಗಳು ಅವುದೇ ಆದಂತ ಹೋಲ್ಡ್ ಅವುದೇ ಆದಂತ ರೀತಿಯಲ್ಲಿ ಅಲ್ಲಿ ಬಲವರ್ಧನೆಗೊಂಡಿದ್ದಾವೆ. ಅದಾಗಿ ಅದನ್ನು ಚೇಂಜ್ ಆಗಲಿಕ್ಕೆ ಟರ್ನ್ ಓವರ್ ತಗೊಳ್ತೇವೆ. ಯಾಕಂದ್ರೆ ತಮಿಳ್ನಾಡಲ್ಲೂ ಸಮೇತ ಈಗ ನಮ್ಮ ಬಿಜೆಪಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದೆ. ಲಾಸ್ಟಲ್ಲಿ ನಾವು ಪರ್ಸೆಂಟೇಜ್ ಆಫ್ ವೋಟ್ ಶೇರಲ್ಲೂ ಸಮೇತ ನಾವು ಮುಂದಿದ್ದೀವಿ.